ಆಲ್ಮೋಸ್ಟ್ ಕಾಂತಾರ ಶೂಟಿಂಗ್ ಎಲ್ಲ ಇದೇ ಸ್ಪಾಟ್ ಅಲ್ಲ. ಖಾಲಿ ಚಿರತೆ ಎಲ್ಲ ಮಾತ್ರ ಬೇರೆ. ಇಲ್ಲಿ ಒಂದು ಉದ್ಭವ ಲಿಂಗ ಇದೆ, ತೋರಿಸ್ತೀನಿ ಬನ್ನಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕುಂದಾಪುರ ತಾಲೂಕು ಕೆರಾಡಿ ಗ್ರಾಮದ ಮೂಡುಗಲ್ಲು ಸಮೀಪದಲ್ಲಿದ್ದೇವೆ. ಈಗ ಅಲ್ಲಿ ಹೋಗಿ ಮತ್ತೊಂದು ಗುಹಾಂತರ ದೇವಸ್ಥಾನ ನಿಮಗೆ ತೋರಿಸ್ತೀನಿ. ನಿಮಗೆ ಯಾವ ಜಾಗ ನೋಡ್ತಾ ಇದ್ದೀರಾ, ಇದಕ್ಕೆ ಪಾರಿ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಕಾಂತಾರ ಶೂಟಿಂಗ್ ಎಲ್ಲ ಇದೇ ಸ್ಪಾಟಲ್ಲಾಗಿ. ಇಲ್ಲಿ ಪ್ರಾಣಿಗಳೆಂತ ರಗಳೆ ಅಂತ ಕೊಡುತ್ತ ಜನಕ್ಕೆಲ್ಲ? ಪ್ರಾಣಿಗಳ ಜನಗಳಿಗೆ ಏನು ತೊಂದರೆ ಕೊಡುದಿಲ್ಲ, ಆದ್ರೆ ದನ ಎಲ್ಲ ಸ್ವಲ್ಪ ಕಷ್ಟ ಸಾಕುದಿಲ್ಲ, ಇಲ್ಲಾಂದ್ರೆ ಕಟ್ಟಿ ಸಾಕುದಿಲ್ಲ, ಬಿಟ್ಬಿಡ್ತಾರೆ ಖಾಲಿ ಜಾಗ ಕಾಡಲ್ಲಿ ನಿಂತ್ಕೊಂಡು ಬರ್ಲಿ ಅಂತ. ಖಾಲಿ ಚಿರತೆ ಎಲ್ಲ ಮಾತ್ರ ಬೇರೆ ಎಲ್ಲ ಉಂಟ? ಎಲ್ಲ ಪ್ರಾಣಿ ಇದೆ ಇಲ್ಲಿ. ಜಾಸ್ತಿ ಕಾಟ ಕೊಡ್ತೇವೆ ಇಲ್ಲಿ. ಹಂದಿ ಹಂದಿ ಸಾಗುವಳಿ ಮಾಡ್ಕೋರೆ, ಹಂದಿ ಹಂದಿ ಜಾಸ್ತಿ. ಮತ್ತೆ ಕಾಡ್ಕೋಣ ಹುಲಿ ಇತ್ತ? ಹುಲಿ ಇದೆ ಅಂತಾರೆ. ಹುಲಿ ಇಲ್ಲೇ ಅಂದ್ರೆ ಒಂದೇ ಸೈಡ್ ಅಲ್ಲಿ ಇರಲ್ಲ, ಹೋಗ್ತಾ ಇರಲ್ಲ. ಇಲ್ಲಿ ತುಂಬಾ ಜನ ಹುಲಿ ಇತ್ತ ಹಂಗಿಂಗೆಲ್ಲ ಹೇಳ್ತಾರಲ್ಲ. ಹುಲಿ ಇದೆ ಅಂದ್ರೆ ಇಲ್ಲೇ ಇರಲ್ಲ ಅದು. ಇದು ದೊಡ್ಡ ಕಾಡಿಗೆ ಒಳ್ಳೆ 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 ಟಚ್ ಹತ್ತಿದ್ರು ಈ ಕಾಡ. ಒಳ್ಳೆ ಒಳ್ಳೆ ಮುದುರು ಒಂದೇ ಕಾಡಿದೆ. ಈ ರೋಡ್ ಮಾತ್ರ ಹೀಗೆ ಇದು? ರೋಡ್ ಮಾತ್ರ ಹೀಗೆ, ಇದು ಮಾತ್ರ ಚೇಂಜ್ ಇಲ್ಲ. ದಿನೇಶ, ದೇವಸ್ಥಾನ ಮೊದ್ಲಿಂದ ಮತ್ತೆ ಈಗ್ಲೂ ಕಂಪೇರ್ ಮಾಡಿದ್ರೆ ಡೆವಲಪ್ಮೆಂಟ್ ಹೇಗಿದೆ? ಡೆವಲಪ್ಮೆಂಟ್ ಅಂದ್ರೆ ಅದು ಗುಹಾಂತರ ದೇವಸ್ಥಾನ ಅಲ್ಲ, ಗುಹಾಂತರ ದೇವಸ್ಥಾನ ಮತ್ತೆ ಅದು ಯಾವ್ದು ಈಗ ಕೆತ್ತದಲ್ಲಿ ಮುಟ್ಟದಲ್ಲಿ ಮಾಡುದಿಲ್ಲ. ಮೊದ್ಲಿಂದ ಯಾವ್ದೇ ಅದೇ ಇದು ರೂಪುಗೊಂಡಿರೋ ದೇವಸ್ಥಾನ ಅದು. ಹೊರಗಡೆ ಮಾತ್ರ ಇವ್ರು ಒಂದ್ ಸಣ್ಣದಾಗಿ ಕಟ್ಟಿದ್ದಾರೆ. ವೀರಭದ್ರ ಮತ್ತೆ ಉಗ್ರ ವ್ಯಾಘ್ರ ಐಗುಳಿ ದೇವಸ್ಥಾನ ಮಾತ್ರ ಸಪ್ರೇಟ್ ಆಗಿ ಕಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಅಂದ್ರೆ ದೇವಸ್ಥಾನ ಯಾರು ಊರವರು ಅಂದ್ರೆ ಡೆವಲಪ್ಮೆಂಟ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅದು ದೇವಸ್ಥಾನ ಅದಾಗೆ ಸೃಷ್ಟಿಯಾಗಿರೋದು ಗುಹಾಂತರ ದೇವಸ್ಥಾನ ಅದು. ಅದನ್ನ ಮತ್ತೆ ಈಗ ಆಲ್ಟರ್ ಮಾಡೋದಾಗ್ಲಿ ಕೆತ್ತೋದಾಗ್ಲಿ ಏನು ಮಾಡುದಿಲ್ಲ. ಆದ್ರೆ ಐಗುಳಿ ಮತ್ತೆ ವ್ಯಾಘ್ರ ದೇವಸ್ಥಾನ ಮಾತ್ರ ಹೊರಗಡೆ ಕಟ್ಟಿದ್ದಾರೆ. ಅದು ಮುಂಚೆನೇ ಇತ್ತು, ನಾವು ನೋಡೋದ್ರಿಂದ ಇತ್ತು, ಹಾಗೆ ಇತ್ತು. ನಾವೀಗ ಮೂಡ್ಗಲ್ ದೇವಸ್ಥಾನದೊಳಗಿದ್ದೇವೆ. ಈಗ ನಿಮ್ಗೆ ಮೂಡ್ಗಲ್ ಗುಹೆ ಒಳಗೆ ಹೋಗಿ ತೋರಿಸ್ತೇವೆ. ಈಗ ವರ್ಷದ 365 ದಿನ ಸಹ ಇಲ್ಲಿ ನೀರಿರ್ತದಂತೆ. ಇದೇ ಲೆವೆಲ್ಗೆ ಇದಕ್ಕಿಂತ ಮಳೆ ಟೈಮಲ್ಲಿ ಇದಕ್ಕಿಂತ ಜಾಸ್ತಿ ಇರ್ತದೆ. ಇಲ್ಲಿ ನೀವು ನೋಡ್ಬೋದು, ಇಂಗ್ಲೀಷಲ್ಲಿ ಕ್ಯಾಟ್ ಫಿಶ್ ಅಂತಾರೆ, ಇಲ್ಲಿ ಎಲ್ಲ ಮುಯ್ಡ ಅಂತ ಹೇಳ್ತಾರೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಲ್ಲ, ಒಳಗಡೆ ಇದೆಯಾ? ನಾವು ಲಾಸ್ಟ್ ಟೈಮ್ ಬಂದಾಗ ತುಂಬಾ ಇತ್ತು ಇಲ್ಲಿ. ಈ ಟೈಮ್ ಅಲ್ಲ ಹೋಗ್ಬೋದು, ಎಷ್ಟು ಮೀನುಗಳು ಇಲ್ಲಿದ್ದೇವೆ. ಖಾಲಿ ಒಳ್ಳೆ ಟಿಕಲ್ ಕೊಡ್ದಂಗ ಅಂತಲ್ಲ ಎದ್ರಿಕೆ. ಡ್ಯಾನಿ ನೋಡಿ, ಡ್ಯಾನಿ ಎಂತ ಕಚ್ಚುದಿಲ್ಲ ಅಲ್ಲ ಮೀನ. ಅದು ನೀರ್ ಇರುತ್ತ ಫುಲ್ ಇರುತ್ತ ಇಲ್ಲಿ ತೋರತ್ ಕಡೆ ಅಲ್ಲೋಗಿ ಇರುತ್ತೆ. ಮುಂಗಾಲ್ ತನಕ ನೀರ್ ಇರುತ್ತೆ ಇಲ್ಲಿಗ ಮಳೆಗಾಲ ಟೈಮ್. ಇದು ಮೀನ್ ಇದು ತೋರಿಲ್ಲ ಅಲ್ಲೇ ಅಲ್ಲಿ ನೋಡ್ಲೇ ತೋರ. ಯಾರು ಬರುದಿದ್ರೆ ಮಳೆಗಾಲ ಟೈಮ್ ಅಲ್ಲಿ ಬನ್ನಿ. ಇಲ್ಲಿ ಫುಲ್ ರೋಡ್ ಅಲ್ಲೆಲ್ಲ ನೀರು, ಎಲ್ಲಾ ಸೈಡ್ ನೀರ್ ಹರಿತಾ ಇರ್ತದೆ ಇಲ್ಲಿ ನೋಡಿ. ಇಲ್ಲಿ ಬಾವಲಿಗಳು ಸಹ ತುಂಬಾ ಸಿಗ್ತದೆ. ಇಲ್ಲಿ ಒಂದು ಉದ್ಭವ ಲಿಂಗ ಇದೆ, ತೋರಿಸ್ತೀನಿ ಬನ್ನಿ. ಈಗ
ಇಲ್ಲಿ ನೀವು ನೋಡ್ಬೋದು, ಇದು ಉದ್ಭವಲಿಂಗ ಅಂತೆ. ಇಲ್ಲಿ ಎಲ್ಲರೂ ಬಂದವರೆಲ್ಲರಿಗೂ ಮುಟ್ಟಿ ನಮಸ್ಕಾರ ಮಾಡ್ಲಿಕ್ಕೆ ಹೇಳ್ತಾರೆ. ಈ ತ್ರಿಶೂಲ ಸಹ ಇಲ್ಲೇ ಸಿಕ್ಕಿದ್ದು, ದೇವಸ್ಥಾನದ ಹಿಂದೆ ಸೈಡ್ ಅಲ್ಲಿ ಸಿಕ್ಕಿದ್ದಂತೆ. ಇದು ಈ ಗುಹೆಗೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಅಲ್ಲಿ ನೀವು ನೋಡ್ಬೋದು ಆಚೆ ಈ ನಂದಿ ವಿಗ್ರಹ ಏನು ನೋಡ್ತಿದ್ದೀರಾ, ಇದು ಆಕ್ಚುಲಿ ಕಟ್ಟಿದ್ದು. ಇಲ್ಲಿಂದ ಇದಕ್ಕಿಂತ ಮೇಲೆ ನೀರು ಬರಲ್ಲ, ಜಾಸ್ತಿ ಅಂದರೆ ಇಲ್ಲಿ ಬರ್ತದೆ ಎಷ್ಟೇ ನೆರೆ ಇದ್ರು. ನೋಡಿ ಕಲ್ಲು ನೋಡಿ, ಇದರಿಂದನೂ ನೀರು ಬೀಳ್ತಾ ಇದೆ. ರಿಫ್ಲೆಕ್ಟ್ ಆಗ್ತಾನಾ? ಹಾಂ, ವೈಟ್ ಇತ್ತು. ಎಂತ ಅದೆ? ಅಲ್ಲ, ಇಲ್ಲಿ ತುಂಬಾ ವರ್ಷದ ಹಿಂದೆ ಒಂದು ಮುನಿ ತಪಸ್ಸು ಮಾಡಿದ್ರಂತೆ. ಕಚ್ಚುತ್ತಾನಾ? ಎಂತ ಒಳ್ಳೆ ಜಾಕ್ ಮಾರೆ, ಒಳ್ಳೆ ಇಲ್ಲಿ ಹಾವು ಬರ್ತಾನೆ. ಹೌದಾ? ಹೌದಾ? ಅಲ್ಲ, ಹಾವು ಬರ್ತಾನ್ರಪ್ಪ. ಎಂತ ಗೊತ್ತಿಲ್ಲ, ಈಗ ಅವನು ಆಡ್ತಾನ. ಮಳೆಗಾಲದಲ್ಲೆಲ್ಲ ಇಲ್ಲೆಲ್ಲ ಫುಲ್ ನೀರು ತುಂಬ್ತಾ ಇತ್ತು. ಈಗ ಇಲ್ಲಿ ಇದು ಕಟ್ಟಿಕೊಟ್ಟು ಮೆಟ್ಲು ತರ ಕೊಟ್ಟಿದ್ದಾರೆ, ಎಲ್ಲ ಫುಲ್ ನೀರು ನಿಲ್ತಾ ಇತ್ತು. ಹಾಯ್, ಗುಡ್ ಮಾರ್ನಿಂಗ್. ಎಂತದ ದಿನೇಶ್, ಇದು ಕಾಂತಾರ ಶೂಟ್ ಆದ್ದೆಲ್ಲ? ಕಾಂತಾರ ಇದೆ, ಇದೇ ಪಾರಿ ಎಲ್ಲ ಆಗಿರೋದು. ಹಾಂ, ಇದು ಪಾರಿ ಇಲ್ಲಿ ನೋಡೋಕೆ ಮಾತ್ರ ಎಷ್ಟು ತೋರ್ತೈತಾ. ಈ ಕಡೆ ಮುಂದೆ 10-15 ಕಿಲೋಮೀಟರ್ ಇದೇ ಥರ ಫುಲ್ ಪಾರಿ ಇದೆ. ಇದೇ ಲೊಕೇಶನಲ್ಲಿ ಶೂಟ್ ಆಗಿರೋದು, ಕೆಲವೊಂದು ಸೀನ್ ಮಾತ್ರ. ಅದು ರಾಜನ್ ಸೀನ್ ಇಲ್ಲೇ ಆಗಿದ್ದಂತಲ್ಲ? ಹಾಂ, ಇಲ್ಲೇ ಆಗಿರೋದು. ಅದು ಅಲ್ಲಿಂದ ಹತ್ಕೊಂಡು ಬಂದಿದ್ದ? ಹಾಂ. ಎಳ್ಳು ಅಮಾವಾಸ್ಯೆ ದಿನ ಮೂಡ್ಗಲ್ಲಲ್ಲಿ ತುಂಬ ವಿಶೇಷ ಪೂಜೆ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ಬಿಡಿ. ಇನ್ನು ನಿಮ್ಮ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ ಬೇರೆ ವಿಡಿಯೋ ಮಾಡಲಿಕ್ಕೆ.